ಯುವಜನರ ಧರ್ಮೋಪದೇಶ ಪ್ರಶ್ನೆ ಸಂಖ್ಯೆ 363 ಸಾಬತ್ ದಿನದೊಂದಿಗೆ ಯೇಸು ಸ್ವಾಮಿ ಹೇಗೆ ವರ್ತಿಸಿದರು ಯೇಸು ಸ್ವಾಮಿ ಸಾಬತ್ತನ್ನು ಆಚರಿಸಿದರು ಅವರು ಅದರ ಮೇಲೆ ಸಂಪೂರ್ಣ ಸೌಮ್ಯವಿರುವಂತೆ ಸ್ವಚ್ಛಂದವಾಗಿ ವರ್ತಿಸಿದರು ಸಾಬತ್ತಿರುವುದು ಮನುಷ್ಯನಿಗಾಗಿ ಮನುಷ್ಯನು ಸಾಬತಿಗಲ್ಲ ಎಂದವರು ಸಾರಿದರು ಯೇಸು ಸ್ವಾಮಿ ಸಾಬತ್ ನಿಯಮವನ್ನು ಅನುಕಂಪದಿಂದ ಅರ್ಥೈಸಲು ನಮಗೆ ಕಲಿಸುತ್ತಾರೆ ಪ್ರಶ್ನೆ ಸಂಖ್ಯೆ 364 ಕ್ರೈಸ್ತರೇಕೆ ಸಾಬತ್ತನ್ನು ಆದಿತ್ಯವಾರಕ್ಕೆ ವರ್ಗಾಯಿಸಿದರು ಯೇಸು ಕ್ರಿಸ್ತರು ಆದಿತ್ಯವಾರದಂದು ಮರಣದಿಂದ ಪುನರುತ್ಥಾನರಾದರು ಆದುದರಿಂದ ಕ್ರೈಸ್ತರು ಸಾಬತ್ತಿನ ಆಚರಣೆಯನ್ನು ಆದಿತ್ಯವಾರಕ್ಕೆ ವರ್ಗಾಯಿಸಿದರು ಯೇಸುವಿನ ದಿನದಲ್ಲಿ ಸಾಬತ್ತಿನ ಕೆಲವು ಅಂಶಗಳು ಸೇರ್ಪಡೆಯಾಗಿವೆ ಮೊದಲನೆಯದು ಅದು ಭೂಲೋಕದ ಸೃಷ್ಟಿಯನ್ನು ಜ್ಞಾಪಕಕ್ಕೆ ತಂದುಕೊಂಡು ಪ್ರತಿ ಕಾಲಾವಧಿಯಲ್ಲಿ ದೇವರ ಮಹತ್ವ ಮತ್ತು ಒಳಿತನ್ನು ಸಾರುತ್ತದೆ ಎರಡನೆಯದು ಅದು ಸೃಷ್ಟಿಯ 8ನೇ ದಿನದಂದು ಕ್ರಿಸ್ತರಲ್ಲಿ ಭೂಲೋಕ ನವೀಕೃತವಾದುದನ್ನು ಸ್ಮರಿಸುತ್ತದೆ ಮೂರನೆಯದು ಅದು ವಿಶ್ರಾಂತಿಯ ಅಂಶವನ್ನು ಒಳಗೊಂಡಿದೆ ಅದು ಕೇವಲ ದುಡಿಮೆಯ ತಡೆಯನ್ನು ಪವಿತ್ರಕರಿಸುವುದು ಮಾತ್ರವಲ್ಲ ಅದು ದೇವರಲ್ಲಿ ಮಾನವನ ಆನಂದ ವಿಶ್ರಾಂತಿಯನ್ನು ಸೂಚಿಸುತ್ತದೆ ಪ್ರಶ್ನೆ ಸಂಖ್ಯೆ 365 ಕ್ರೈಸ್ತರು ಆದಿತ್ಯವಾರವನ್ನು ಹೇಗೆ ಪ್ರಭುವಿನ ದಿನವಾಗಿ ಸಂಭ್ರಮಿಸುತ್ತಾರೆ ಕ್ಯಾಥೋಲಿಕ ಕ್ರೈಸ್ತರು ಆದಿತ್ಯವಾರ ಅಥವಾ ಜಾಗರಣೆಯ ದಿವಸ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಾರೆ ಅಂದು ದೇವರನ್ನು ಆರಾಧಿಸಲು ತಡೆಯಾಗುವ ಕೆಲಸವನ್ನು ಮಾತ್ರವಲ್ಲ ಹಬ್ಬದ ಆನಂದದ ವಿಶ್ರಾಂತಿಯ ಮತ್ತು ಪುನಶ್ಚೇತನದ ಲಕ್ಷಣವನ್ನು ಕೆಡಿಸುವುದನ್ನೆಲ್ಲ ತಡೆಹಿಡಿಯುತ್ತಾರೆ